ತಂದನಿ ತಾನಿ ನಾನಿ ತಂದಾನೇ ನಾನಿ ತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ತೋಟಗಾರಿಕೆ ಇಲಾಖೆ ಹಾಗೂ ರೈತ ಮಿತ್ರ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ತೋಟದ ಬೆಳೆಗಾರರ ಕಾರ್ಯಾಗಾರ ಮತ್ತು ಸಂವಾದ ಕಾರ್ಯಕ್ರಮವನ್ನು ಇತ್ತೀಚೆಗೆ ಮೈಸೂರಿನ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಭವನದಲ್ಲಿ ಆಯೋಜಿಸಲಾಗಿತ್ತು. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿಯ ಸಲಹೆಗಾರರು ಹಾಗೂ ಇಸ್ರೇಲ್ ದೇಶದ ಕೃಷಿ ತಜ್ಞರಾದ ಕ್ಲಿಫ್ ಲಾವ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈಗ ನಮ್ಮ ಪರಿಸರದಲ್ಲಿ ಮಾವು ಬೆಳೀತದೆ, ಸಪೋಟ ಬೆಳೀತದೆ, ದಾಳಿಂಬೆ ಬೆಳೀತದೆ, ಲಿಂಬೆ ಬೆಳೀತದೆ, ಸೀಬೆ ಬೆಳೀತದೆ, 1000 ಬೆಳೆಗಳ ಅವಕಾಶ ಇದೆ ನಮಗೆ. ಆದ್ದರಿಂದ ನಾವು ಬೆಳಿಬಹುದಾದಂಥ ಸುಲಭವಾಗಿ ನಮ್ಮ ಹವಾಮಾನದಲ್ಲಿ ನಮ್ಮ ಪರಿಸರದಲ್ಲಿ ಬೆಳಿಬಹುದಾದಂಥ ಬೆಳೆಗಳನ್ನು ಅವರು ಬಳಸ್ತಾ ಇದ್ದಾರಲ್ಲ, ತಂತ್ರಜ್ಞಾನ, ಸರಿಯಾದ ಅಂತರ, ಸರಿಯಾದ ಮಣ್ಣು, ಸರಿಯಾದ ಪೋಷಕಾಂಶ, ಬೇಕಾದಾಗ ಎಷ್ಟು ಬೇಕೋ ಅಷ್ಟು ನೀರು ಕೊಡುವಂಥದ್ದು, ಈ ತತ್ವಗಳನ್ನು ನಾವು ಅನುಸರಿಸಿದ್ದೇ ಆದರೆ ಅವರು ಮಾಡಿರೋ ಸಾಧನೆಯನ್ನು ನಾವು ಮಾಡೋದಕ್ಕೆ ಕಷ್ಟ ಏನೂ ಇಲ್ಲ. I think the situation ಕರ್ನಾಟಕ ರಾಜ್ಯದಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿದಲ್ಲಿ ಗುಣಮಟ್ಟದ ಬೆಳೆಗಳನ್ನು ಬೆಳೆದುಕೊಳ್ಳಲು ಸಾಧ್ಯವಿದೆ. ಕೃಷಿಗೆ ಬೇಕಾದ ಮೂಲ ಸೌಕರ್ಯಗಳ ಪೂರೈಕೆ ಬಗ್ಗೆ ಹೆಚ್ಚು ಗಮನಹರಿಸಬೇಕು. ಅದರಲ್ಲೂ ಮಾವಿನ ಬೆಳೆಗೆ ನೀರಿನ ಸಮರ್ಪಕ ನಿರ್ವಹಣೆ ಮಾಡಿ ವರ್ಷಪೂರ್ತಿ ನಿರಂತರ ಕಾಳಜಿ ವಹಿಸಿದಲ್ಲಿ ಮಾತ್ರ ಉತ್ತಮ ಬೆಳೆಯನ್ನು ನಿರೀಕ್ಷಿಸಬಹುದು ಎಂದು ಕ್ಲಿಫ್ ಲವ್ ತಮ್ಮ ಅನುಭವವನ್ನು ಹಂಚಿಕೊಂಡರು. ರೈತ ಮಿತ್ರ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ನ ಅಧ್ಯಕ್ಷರಾದ ಶ್ರೀ ಕುರುಬೂರು ಶಾಂತಕುಮಾರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇಸ್ರೇಲ್ ಎನ್ನುವಂಥ ಒಂದು ಸಣ್ಣ ದೇಶ ಇಡೀ ಪ್ರಪಂಚಕ್ಕೆ ಹಣ್ಣು ತರಕಾರಿಗಳನ್ನು ಬೆಳೆದು ಸರ್ವರಾಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗಲೂ ಕೂಡ ಭಾಳ ಆಶ್ಚರ್ಯವಾದಂಥ ವಿಚಾರ. ತೋಟಗಾರಿಕೆ ಬೆಳೆಗಳಲ್ಲಿ ರೈತರು ಎಷ್ಟು ಬದಲಾವಣೆ ಮಾಡಿಕೊಂಡ್ರೆ ಅನುಕೂಲ ಆಗ್ತದೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ನಿಜವಾಗಲೂ ಕೂಡ ಭಾಳ ಯಶಸ್ವಿ ಕಾರ್ಯಕ್ರಮ. ಸಿರ್ಸಿ ತಾಲೂಕು ಮಾವಿನಕುಪ್ಪ ಗ್ರಾಮದ ಪ್ರಗತಿಪರ ಕೃಷಿಕರಾದ ದತ್ತಾತ್ರೇಯ ಸೋಮೇಶ್ವರ ಹೆಗಡೆ ಅವರು 4 ಎಕರೆ ಪ್ರದೇಶದಲ್ಲಿ ಅಡಿಕೆಯನ್ನು ಪ್ರಮುಖವಾಗಿ ಬೆಳೆದು ಅದರ ಮಧ್ಯೆ ಬಾಳೆ, ಕಾಫಿ, ಮೆಣಸು, ಕೋಕೋ ಹಾಗೂ ಜವಾರಿ ಶುಂಠಿಯನ್ನು ಬೆಳೆಯುತ್ತಿದ್ದಾರೆ. ಇದಲ್ಲದೆ 3 ಎಕರೆ ಬೇಣದಲ್ಲಿ ಹೈಬ್ರಿಡ್ ಶುಂಠಿಯನ್ನು ಸಹ ಬೆಳೆಯುತ್ತಿದ್ದಾರೆ. ಸಾವಯವ ಪದ್ಧತಿಯಲ್ಲಿಯೇ ಕೃಷಿ ಮಾಡುತ್ತಿರುವ ಅವರು ಶುಂಠಿಯನ್ನು ಹಾಗೆಯೇ ಮಾರಾಟ ಮಾಡದೆ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುತ್ತಿದ್ದಾರೆ. ತಮ್ಮ ಗ್ರಾಮದ ಇತರೆ ಬೆಳೆಗಾರರೊಂದಿಗೆ ಸೇರಿಕೊಂಡು ಶುಂಠಿಯನ್ನು ಸಂಸ್ಕರಿಸಿ ಮಾರಾಟ ಮಾಡುತ್ತಿರುವುದರಿಂದ ತಾವು ಬೆಳೆದ ಶುಂಠಿಗೆ ದೇಶದಲ್ಲಿ ಮಾತ್ರವಲ್ಲದೆ ಹೊರದೇಶದಲ್ಲಿಯೂ ಬೇಡಿಕೆ ಇದೆ ಎನ್ನುತ್ತಾರೆ ದತ್ತಾತ್ರೇಯ ಸೋಮೇಶ್ವರ ಹೆಗಡೆಯವರು. ಶುಂಠಿಯನ್ನು ಬೆಳೀತಾನೇ ಇದ್ದೀವಿ, ಹಸಿ ಶುಂಠಿಯನ್ನು ಪರ್ಚೇಸ್ ಮಾಡ್ತೀವಿ. ನಾವು ಊರಲ್ಲಿ ಒಂದು ಗ್ರೂಪ್ ಮಾಡಿಕೊಂಡು ನಾವು ಇಲ್ಲಿ ಒಂದೇ ಕಡೆ ಒಂದು ಯೂನಿಟಲ್ಲಿ ಪ್ರೊಸೆಸಿಂಗ್ ಮಾಡ್ತಾ ಇದ್ದೀವಿ. ಪ್ರೊಸೆಸಿಂಗ್ ಅಂದರೆ ಹಸಿ ಶುಂಠಿಯನ್ನು ತೊಗೊಬಂದು ಹಸಿ ಶುಂಠಿಯನ್ನು ಕಿತ್ತಾದಮೇಲೆ ಅದನ್ನು ತಂದು ಇಲ್ಲಿ ವಾಶ್ ಮಾಡ್ತೀವಿ. ನೆಕ್ಸ್ಟು ಅದನ್ನು ಮಷಿನಲ್ಲಿ ಸ್ಲೈಸ್ ಮಾಡ್ತೀವಿ. ಒಂದು ಗ್ರೇಡ್ ಬರುತ್ತೆ, 10 mm ಸೈಜ್ ಬರುತ್ತೆ. ನಮ್ಮ ಮಾರ್ಕೆಟಲ್ಲಿ ಯಾವ ಸೈಜಿಗೆ ಡಿಮ್ಯಾಂಡ್ ಇದೆಯೋ ಆ ಸೈಜಿಗೆ ನಾವು ಇಲ್ಲಿ ಇದ್ರ ಮಾಡ್ಕೊತೀವಿ, ಬ್ಲೇಡ್ ಸೆಟ್ ಮಾಡ್ಕೊತೀವಿ ಮಷಿನಿಗೆ. 10 mm ಸೈಜಲ್ಲಿ ಸ್ಲೈಸ್ ಮಾಡಿ ಸ್ಲೈಸನ್ನು ರೀ ವಾಶ್ ಮಾಡಿ ನಂತರ ಅದನ್ನು ಬಿಸಿಲಿಗೆ ಒಣಸ್ತೀವಿ. ನಮ್ಮದು ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟು. ತೊಳೆದ ನಂತರ ಶೇಡ್ ನೆಟ್ಟು ಮತ್ತು ಪ್ಲಾಸ್ಟಿಕ್ಕಲ್ಲಿ ಇದನ್ನು ಶುಂಠಿಯನ್ನು ಒಣಸ್ತೀವಿ ಬಿಸಿಲಿಗೆ. ದಿವಸ ಬೆಳಿಗ್ಗೆ ಒಣಸೋದು, ಸಾಯಂಕಾಲ ಅದನ್ನು ಮುಚ್ಚಿಡೋದು, 15 ದಿವಸ ಮಾಡ್ತೀವಿ. ಅದ ನಂತರ ಒಣಗಿದ ಶುಂಠಿಯನ್ನು ಫ್ಯಾನ್ ಹಚ್ಚಿ ತೂರ್ತೀವಿ, ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿ ಚೀಲ ತುಂಬಿಡ್ತೀವಿ. ಅದನ್ನ ಈ ಆರ್ಗ್ಯಾನಿಕ್ ಕಂಪ್ನಿಯವರು ಬರ್ತಾರೆ, ಬಯರ್ಸ್ ಬರ್ತಾರೆ ಪರ್ಚೇಸ್ ಮಾಡಲಿಕ್ಕೆ. ಇಲ್ಲಿ ಅವರಿಗೆ ಅದನ್ನು ಮಾರಾಟ ಮಾಡ್ತೀವಿ. ನಮ್ಮದು ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂದರೆ ಈ ಲೋಕಲ್ ಮಾರ್ಕೆಟ್ಗಿಂತ 30-40% ಜಾಸ್ತಿ ಇರುತ್ತೆ ರೇಟ್.
ಈ ವರ್ಷ ನಾವು 200 ರುಪೀಸು ಕೋಟ್ ಮಾಡಿದ್ದೀವಿ ಪರ್ ಕೆ ಜಿ. ಈಗ ನಾವು ಈ ಸಾದಾ ಈ ಶುಂಠಿಯನ್ನು ಬೆಳೆದು ಅದನ್ನು ನಾವು ಪ್ರೊಸೆಸ್ ಮಾಡಿ ಕೊಟ್ಟರೆ 100ರಿಂದ 110 ರೂಪಾಯಿ ಸಿಗುತ್ತೆ. ನಾವು ಈ ಥರ ಸ್ಲೈಸ್ ಮಾಡಿ ಕೊಡೋದು ಕೊಟ್ಟರೆ ಅದಕ್ಕೆ 200 ರುಪೀಸ್ ಸಿಗುತ್ತೆ. ನಮಗೆ ನಿಯರ್ ಅಬೌಟ್ 90 ರುಪೀಸು ಹೆಚ್ಚಿಗೆ ಸಿಗುತ್ತೆ. ಇದು ಹೆಚ್ಚಾಗಿ ಹೋಗೋದು ಯುರೋಪಿಯನ್ ಕಂಟ್ರಿಗೆ. ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ ಏನಿದೆಯಲ್ಲ ಅವಷ್ಟು ಯುರೋಪಿಯನ್ ಕಂಟ್ರಿಗೆ ಹೋಗುತ್ತೆ ನಮ್ಮಲ್ಲಿಂದ. ಈ ಸಾದಾ ಇದರಲ್ಲಿ ವೇಸ್ಟ್ ಮಟೀರಿಯಲ್ ಬರುತ್ತೆ, ಅದನ್ನು ಇಲ್ಲಿ ಡ್ರೈ ಮಾಡ್ತೀವಿ. ಈಗ ನಮ್ಮ ಆರ್ಗ್ಯಾನಿಕ್ ಹೇಳಿ ನಾವು ಏನು ತೊಗೊಂಡಿರ್ತೀವಿ ಅದ್ರಲ್ಲಿ ಕೆಲವಷ್ಟು ಡ್ಯಾಮೇಜ್ ಇರುತ್ತೆ, ಬಾಡಿದ್ದಿರುತ್ತೆ, ಅದನ್ನೆಲ್ಲ ನಾವು ಮತ್ತೆ ಸಪ್ರೇಟಾಗಿ ಡ್ರೈ ಮಾಡ್ತೀವಿ. ಅದನ್ನಿಲ್ಲಿ 100 ರೂಪಾಯಿ ಅರ್ಧ ರೇಟಿಗೆ ಸೇಲ್ ಮಾಡ್ತೀವಿ. ಲೋಕಲ್ ಮಾರ್ಕೆಟಲ್ಲಿ ಪೌಡ್ರ್ ಮಾಡಿಕೊಡ್ತೀವಿ. ಹೌದು, ನಾವು ಮೌಲ್ಯವರ್ಧನೆ ಮಾಡಿದ್ರೆ ಮಾತ್ರ ನಮ್ಗೆ ಹೆಚ್ಚಿನ ದರ ಸಿಗತ್ತಲ್ಲ, ನಮ್ಗೆ ಹೆಚ್ಚಿನ ಲಾಭ ಆಗುತ್ತೆ. ಅದ್ರ ಸಲುವಾಗಿ ನಾವು ಮೌಲ್ಯವರ್ಧನೆ ಮಾಡ್ತಾ ಇರೋದು ಇಲ್ಲಿ. ಈಗ ಇದನ್ನು ಶುಂಠಿಯನ್ನು 7 ವರ್ಷದಿಂದ ಮಾಡ್ತಾಯಿದ್ದೀವಿ. ಈಗ ಏನಾಗುತ್ತೆ, ನಾವು ಮಾರ್ಕೆಟಿಗೆ ಹಸಿ ಶುಂಠಿನೇ ತೊಗೊಂಡೋಗಿ ಕೊಟ್ಟರೆ 15 ರೂಪಾಯಿ 16 ರೂಪಾಯಿ ರೇಟು. ನಾವು ಇದು ಅದನ್ನೇ ಇಲ್ಲಿ ನಾವೇ ಡ್ರೈ ಒಣಸಿ ಇದನ್ನು 6 ಕೆಜಿ 1 ಕೆಜಿ ಬರುತ್ತೆ. ನಮಗೆ ಒಂದು 30 ರೂಪಾಯಿ ಲೇಬರ್ ಖರ್ಚು ಬಂದರೆ 1 ಕೆಜಿ ರೆಡಿ ಮಾಡಲಿಕ್ಕೆ ನಮಗೆ ಹೆಚ್ಚಿನ ಲಾಭ ಇದರಲ್ಲಿ ಸಿಗುತ್ತೆ. ಈ ಎಲ್ಲ ಒಂದೇ ಎಲ್ಲ ವರ್ಷನೂ ಒಂದೇ ನಮ್ಮ ರೇಟ್ ಇರಲ್ವಲ್ಲ, ಒಂದೊಂದಕ್ಕೆ ಒಂದೊಂದು ವರ್ಷ ರೇಟ್ ಇರುತ್ತೆ. ಈ ವರ್ಷ ಕೆಂಪು ಅಡಿಕೆ ರೇಟು, ಶುಂಠಿಗೆ ರೇಟ್ ಇದೆ, ಮೆಣಸಿಗೆ ಈ ವರ್ಷ ಕಳೆದ ವರ್ಷ ಮೆಣಸಿಗೆ ಸಿಕ್ಕಾಪಟ್ಟೆ ರೇಟ್ ಇತ್ತು, ಈ ವರ್ಷ ಮೆಣಸಿಗೆ ಸ್ವಲ್ಪ ರೇಟ್ ಕಡಿಮೆ. ಒಂದೊಂದು ವರ್ಷ ಒಂದೊಂದು ಕ್ರಾಪಿಗೆ ಹೆಚ್ಚಿಗೆ ರೇಟ್ ಸಿಗುತ್ತೆ. ಅದಕ್ಕಾಗಿ ನಾವು ಈ ಥರ ಇಂಟರ್ ಕ್ರಾಪ್ ಮಾಡ್ತೀವಿ. ಮತ್ತು ಈ ಮೆಣಸನ್ನು ಅಷ್ಟೇ ನಾವು ಮೌಲ್ಯವರ್ಧನೆ ಮಾಡ್ತೀವಿ. ಅದನ್ನು ಸುಮ್ಮನೆ ಹಾರ್ವೆಸ್ಟ್ ಮಾಡಿ ಒಟ್ಟು ಒಣಸಲ್ಲ, ಫುಲ್ ಬ್ಲ್ಯಾಕ್ ಮಾಡ್ತೀವಿ, ಕ್ವಾಲಿಟಿ ಮಾಡ್ತೀವಿ, ಮ್ಯಾಕ್ಸಿಮಮ್ ಇಳುವರಿಯನ್ನು ತೊಗೊತೀವಿ. ನಾವು ಕಡಿಮೆ ಖರ್ಚು ಮಾಡ್ತೀವಿ ಸಾವಯವದಲ್ಲಿ. ನಾವು ಈ ಅಡಿಕೆ ತೋಟಕ್ಕೆ ಬರೀ ಜೀವಾಮೃತ ಯೂಸ್ ಮಾಡ್ತೀವಿ. ಒಂದು ನೀರು ಕೊಡೋದು, ಮತ್ತೊಂದು ಜೀವಾಮೃತ, ಅದು ಎರಡರಿಂದಲೇ ನಾನು ಅಡಿಕೆ ಬೆಳೀತಾ ಇದ್ದೀನಿ. ಅಡಿಕೆ, ಮೆಣಸು, ಕೋಕೋ, ಕಾಫಿ ಅಷ್ಟನ್ನು ಅದರಲ್ಲೇ ಬೆಳೆಯೋದು, ಬರೀ ಜೀವಾಮೃತ. ನಾನು ಯಾವ ಫರ್ಟಿಲೈಸರ್ ಹಾಕಲ್ಲ, ದೊಡ್ಡ ಗೊಬ್ಬರ ಹಾಕಲ್ಲ. ದೊಡ್ಡ ಗೊಬ್ಬರ ನಮ್ಮ ಮನೇಲಿ ಎಷ್ಟು ಸಿಗುತ್ತೋ ಅದಿಷ್ಟೇ, ಹೊರಗಡೆಯಿಂದ ಯೂಸ್ ಮಾಡಲ್ಲ. ನೆಮ್ಮದಿಯಾಗಿದ್ದೀವಿ, ಹೆಲ್ದಿಯಾಗಿದ್ದೀವಿ. ರಾಜ್ಯದ ಕೃಷಿ ಇಲಾಖೆ ಈ ತಿಂಗಳ 28ರಿಂದ 30ರವರೆಗೆ ನಗರದ ಅರಮನೆ ರಸ್ತೆಯಲ್ಲಿರುವ ತ್ರಿಪುರ ವಾಸಿನಿ ಸಭಾಂಗಣದಲ್ಲಿ 3 ದಿನಗಳ ರಾಷ್ಟ್ರೀಯ ಸಾವಯವ ಹಾಗೂ ಸಿರಿಧಾನ್ಯಗಳ ವಾಣಿಜ್ಯ ಮೇಳವನ್ನು ಆಯೋಜಿಸಿದೆ. ಈ ಸಾವಯವ ಮತ್ತು ಸಿರಿಧಾನ್ಯ ಉತ್ಪನ್ನಗಳಿಗೆ ಇದರ ಸಂದೇಶವನ್ನು ರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು, ರಾಷ್ಟ್ರೀಯ ಮಟ್ಟದಲ್ಲಿ ಇದರ ಬಗ್ಗೆ ಅರಿವನ್ನು ಮೂಡಿಸಬೇಕು, ಮತ್ತು ಅದರಿಂದ ಬರ್ತಕ್ಕಂತಹ ಬೇಡಿಕೆ ಏನಿದೆ, ವ್ಯಾಪಾರ ಏನಿದೆ, ಅದು ನಮ್ಮ ರಾಜ್ಯದ ರೈತರಿಗೆ ಸಿಗಬೇಕು, ಆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪಾಲು ನಮ್ಮ ರೈತರಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಬೆಂಗಳೂರಿನಲ್ಲಿ ಇದೇ ತಿಂಗಳು ಏಪ್ರಿಲ್ 28ರಿಂದ 30ರವರೆಗೆ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಒಂದು ಸಾವಯವ ಮತ್ತು ಸಿರಿಧಾನ್ಯಗಳು 2017 ಅನ್ನತಕ್ಕಂಥ ರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ದೊಡ್ಡ ದೊಡ್ಡ ಕಂಪನಿಗಳ ಪ್ರತಿನಿಧಿಗಳು ಬರ್ತಾರೆ, ರೈತರ ಗುಂಪುಗಳ ಪ್ರತಿನಿಧಿಗಳು ಬರ್ತಾರೆ, ಅವರು ನಡುವೆ ನಾವು ವ್ಯಾಪಾರ ಕುದುರಿಸುವಂತಹ ಒಂದು ಉದ್ದೇಶನೂ ಇದೆ. ಅಷ್ಟೇ ಉದ್ದೇಶ ನಮಗೆ ಹೆಚ್ಚಿನ ಸಾರ್ವಜನಿಕರು ಸಹ ಬಂದು ಸಾವಯವ ಮತ್ತು ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿನ ಅರಿವನ್ನು ಪಡ್ಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ. ಏಪ್ರಿಲ್ 28ರಿಂದ 30ರವರೆಗೆ ನಡೆಯುವಂತಹ ಸಾವಯವ ಹಾಗೂ ಸಿರಿಧಾನ್ಯಗಳು 2017 ರಾಷ್ಟ್ರೀಯ ವಾಣಿಜ್ಯ ಮೇಳಕ್ಕೆ ತಪ್ಪದೇ ಭೇಟಿ ಕೊಡಿ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30ಕ್ಕೆ ಕೃಷಿ ವಾರ್ತೆ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.